ಯಾಕಂದ್ರೆ ಇವನ್ ಸ್ಪೀಡ್ ಅಲ್ಲಿ ಅಪ್ಪನಿಯರು ಅಪೂರ್ವ ಗೌಡ ಸ್ವಲ್ಪ ಸಾರ್ ಇಷ್ಟೊಂದು ಅಂತ, ಬಟ್ ಕೊನೆಗೆ ಹಿಂಗ್ ಬ್ಯಾಲೆನ್ಸ್ ಆಯ್ತು ಅಂತಂದ್ರೆ ಅವ್ರು ಹೋಗ್ತಾ 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 ಸಾರ್ ಸಾಕಾದ್ ಸಾರ್ ಸೂಪರ್ ಸ್ಟಾರ್ ಅಂತ ಶುರು ಮಾಡಿದ್ರು ಅವ್ರು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಶ್ರೀನಿಲಾ ಮಾತಾಡ್ತಿರೋದು. ಎಲ್ಲ ಸ್ಟ್ಯಾಂಡರ್ಡ್ ಮೂವಿ ಅಪ್ಡೇಟ್ಸ್ ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫೇವಿಸ್ಕೋಪ್. ಮೊನ್ನೆ ಇದಕ್ಕೆ ಹೋಗಿ ಬಂದ್ವಿ, ಭದ್ರಾವತಿ, ಶಿವಮೊಗ್ಗ, ಚಿಕ್ಕಮಂಗ್ಳೂರು ಮತ್ತೆ ಶೃಂಗೇರಿ. ಎಂತ ರೆಸ್ಪಾನ್ಸ್ ಅಂದ್ರೆ ಎಲ್ಲೋದ್ರೂ ಏನು ಹೇಳಲ್ಲ, ನಾವು ಹೋಗಿ ನಿಂತ್ಕೋತಾ ಇದ್ದಂಗೆನೆ ಈ ಸಾಂಗ್ ಅವನು ಒಂಥರ ಯಾವ ರೀತಿ ಗೊತ್ತಾ, ಈ ನ್ಯಾಷನಲ್ ಆಂಥಮ್ ಜನಗಣಮನ ಆಡೋ ರೀತಿಲಿ ಎಲ್ರು ಎಷ್ಟು ಜನ ಇರ್ತಾರೋ ಅಷ್ಟು ಜನ ಆಡ್ತಾರೆ. ನೀವು ಇಷ್ಟು ಒಳ್ಳೆ ಹುಡುಗಿ, ಇಷ್ಟು ಚೆನ್ನಾಗಿರೋ ಹುಡುಗಿ, ಗೊಂಬೆ ತರ ಇಂಥದ್ದವ್ರನ್ನ ಇಟ್ಕೊಂಡು ಯಾರು ಸರ್ ಅದು ಸುಶೀಲ ಅಂತಂದ್ರೆ ಶೀಲಾ ಸುಶೀಲ ಅಂತಂದ್ರೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ನ ಸುಮ್ನೆ ಒಬ್ಬ ಹುಡುಗನ ಇಟ್ಟು ಮಾಡೋದಕ್ಕಿಂತ ಒಂದು ಮುದ್ದಾಗಿರೋ ಹುಡುಗಿ ಇನ್ನೊಂದನ್ನ ಒಂದು ಹಾಟ್ ಅಂತ ಅನ್ಸೋ ಹುಡುಗಿನ ಇಟ್ಟು ಮಾಡೋಣ ಅನ್ನೋ ತರದ್ದು ಒಂದು ಬಂತು. ಅದಕ್ಕೋಸ್ಕರನೇ ಶೀಲಾ ಸುಶೀಲ ಇಬ್ರು ಒಬ್ರೆ ಅಂದ್ರೆ ರೈಮಿಂಗ್ ಓಡಿಸೋದು, ಹಂಗಾಗಿ ಅದ್ರಲ್ಲಿ ಅಪೂರ್ವ ಗೌಡ ಅಂತ ಮಾಡಿದ್ದು, ಹಂಗಾಗಿ ಇಟ್ವಿ ಅಷ್ಟೇ. ಡ್ಯಾನ್ಸ್ ನ ತುಂಬಾ ಇಷ್ಟಪಡ್ತೀನಿ, ತುಂಬಾ ಚೆನ್ನಾಗಿ ಮಾಡ್ತೀರ. ಈ ತರ ಡ್ಯಾನ್ಸ್ ಮಾಡಕ್ಕೆ ನಿಮಗೆ ಇನ್ಸ್ಪಿರೇಷನ್ ಯಾರು? ಇನ್ಸ್ಪಿರೇಷನ್ ಅಂದ್ರೆ ಈ ಸಿನಿಮಾ ಮುಂಚೆನೆ ಹೇಳಿದ್ರು, ಈ ಸಿನಿಮಾ ಚಿನ್ನ ಸಾಂಗ್ ಹಿಂಗ್ ಸ್ಟಾರ್ಟ್ ಆದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಎಲ್ಲೂ ಸ್ಟಾಪ್ ಇರಲ್ಲ, ನೋಡಿಬೇಕಿರ ಸಾಂಗ್ ಎಲ್ಲೂ ನಿಲ್ಲಲ್ಲ. ಒಂದೇ ಒಂದು ಬಿಜಿಎಂ ಅಲ್ಲಿ ಮಾತ್ರ ಅದು ರನ್ನಿಂಗ್ ಶಾರ್ಟ್ ಇದೆ, ಅದು ಒಂದು ವಾಕ್ ಇದೆ, ಅದು ಬಿಟ್ರೆ ಇನ್ನೆಲ್ಲದಲ್ಲೂ. ಆಮೇಲೆ ಇಡೀ ಯಾವ್ದು ನಾವು ಸುಮ್ಮನೆ ಬಾಲಿವುಡ್ ಫಾರ್ಮ್ ಅಥವಾ ಫಿಲ್ಮಿ ಸ್ಟೈಲ್ ಅಲ್ಲಿ ಮಾಡಿಲ್ಲ, ಪ್ರಾಪರ್ ಲಿಕ್ವಿಡ್ ಹಿಪ್ ಹಾಪ್, ಲಾಕಿಂಗ್ ಪಾಪಿಂಗ್ ಅಂಡ್ ಲಿರಿಕಲ್ ಹಿಪ್ ಹಾಪ್ ಮಾಡೋದು ಅಂದ್ರೆ ಫಾಸ್ಟ್ ಲೋ ಫಾಸ್ಟ್ ಲೋ. ಶೀಲಾ ಸುಶೀಲ ಇಡೋಣ ಬರೀ ಸುಮ್ಮನೆ ಮೂರ್ ಸ್ಟೆಪ್ ಆಗುತ್ತೆ ನಮ್ಮಲ್ಲಿ. ಶೀಲಾ ಸುಶೀಲಾ ಯು ಡೋಂಟ್ ವರಿ ಅಂದ್ರೆ ಅಲ್ಲಿ ಏಳೆಂಟು ಸ್ಟೆಪ್ ಚೇಂಜ್ ಆಗುತ್ತೆ. ಸೊ ಆತರ ಪ್ರಾಪರ್ ಫಾರ್ಮ್ ಆಫ್ ಡ್ಯಾನ್ಸ್ ಅಂಡ್ ಅಂದ್ರೆ ಆ ಸಾಂಗ್ ಅಲ್ಲಿ ನಾವು ಅನ್ಕೊಂಡಿದ್ದು ಮಾಸ್ಟರ್ಗೆ ಹೇಳಿದ್ ಒಂದೇ, ಮಾಸ್ಟರ್ ಇವನು ಎಷ್ಟು ಆಗುತ್ತೋ ಆ ಮಟ್ಟಕ್ಕೆ ಅಷ್ಟು ಡ್ಯಾನ್ಸ್ ಮಾಡಿಸ್ಬೇಕು, ಅವ್ನು ಡ್ಯಾನ್ಸ್ ಆಡ್ಬೇಕು ಅಂತಂದ್ಬಿಟ್ಟು ಅಂದ್ರೆ ಅಂದ್ರೆ ಅಷ್ಟು ಪ್ರಿಪರೇಷನ್ ಮಾಡಿದ್ರು. ಒಂದ್ ಎರಡು ತಿಂಗಳು ಪ್ರಿಪರೇಷನ್ ಮಾಡಿದಾರೆ ಇಮ್ರಾನ್ ಮಾಸ್ಟರ್ ಅಂದ್ರೆ ಇವ್ರ ಜೊತೆಗೆ ಆ ಹುಡುಗಿನ ಅಷ್ಟೇ, ಯಾಕಂದ್ರೆ ಇವನ್ ಸ್ಪೀಡ್ ಅಲ್ಲ ಅಪ್ಪನಿಯರು ಅಪೂರ್ವ ಗೌಡ ಸ್ವಲ್ಪ ಸಾರ್ ಇಷ್ಟೊಂದು ಅಂತ, ಬಟ್ ಕೊನೆಗೆ ಹಿಂಗ್ ಬ್ಯಾಲೆನ್ಸ್ ಆಯ್ತು ಅಂತಂದ್ರೆ ಅವ್ರು ಹೋಗ್ತಾ 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 ಸಾರ್ ಸಾಕಾದ್ ಸಾರ್ ಸೂಪರ್ ಸ್ಟಾರ್ ಅಂತ ಶುರು ಮಾಡಿದ್ರು ಅವ್ರು. ಅಪೂರ್ವ ತುಂಬಾ ಇಬ್ರು ತುಂಬಾ ಓ ಅದ್ರಲ್ಲಿ ಹೆಂಗೆ ಅಂತಂದ್ರೆ ಎಲ್ಲ ಫಸ್ಟ್ ಇಂದ ಕೊನೆವರೆಗೂ ಒಂಥರ ವೇವ್ ಹೋದಂಗ್ ಹೋಗ್ತಾ ಇರ್ತಾರೆ. ಡೈರೆಕ್ಟರ್ ಮತ್ತೆ ಇಮ್ರಾನ್ ಮಾಸ್ಟರ್ ಕೊರಿಯೋಗ್ರಾಫರ್ ಲೈಕ್ ಅರ್ಜುನ ಅಣ್ಣ ಅವರು, ಅವರು 100% ಎಫರ್ಟ್ ಹಾಕ್ತಾರೆ. ಸೆಟ್ಗೆ ಶಿವಣ್ಣ ಅವರು ಕೂಡ ಬರ್ತಾರೆ. ಅದು ಹೇಗಿತ್ತು ಎಕ್ಸ್ಪೀರಿಯನ್ಸ್ ಅವರು ನಿಮಗೆ? ಬ್ಲೆಸ್ಸಿಂಗ್ಸ್ ಅನ್ಸುತ್ತೆ. ನನ್ನ ಫಸ್ಟ್ ಸಿನಿಮಾಗೆ ಸೆಂಚುರಿ ಸ್ಟಾರ್ ಶಿವಣ್ಣ ಶಿವರಾಜ್ ಕುಮಾರ್ ಸರ್ ನಮ್ಮ ಸೆಟ್ಗೆ ಬಂದು ನನಗೆ ಬ್ಲೆಸ್ ಮಾಡೋ, ನಾನು ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಹೇಳೋದು. ಸೊ ಐ ಫೀಲ್ ಐ ಆಮ್ ವೆರಿ ಲಕ್ಕಿ. ಆ್ಯಂಡ್ ಮೋರ್ ಓವರ್ ಅವ್ರು ಈ ಏಜಲ್ಲಿ ಎಷ್ಟು ಎನರ್ಜಿ ಅಂತಂದ್ರೆ ನಾನು ಅವ್ರ ಎನರ್ಜಿ ನೋಡತ್ತು ಏನ್ ವೇಸ್ಟ್ ಇರು ನಾನು ಅಂತ ಅಲ್ಲಿ ಬಂದು ನಾನು ಯಾವ್ದೊಂದು ಸ್ಟೆಪ್ ಮಾಡ್ತಾ ಇದ್ದೆ. ಸೊ ಹಂಗಲ್ಲ ಹಂಗಲ್ಲ ಮಗ ಹಂಗಲ್ಲ ಚಿನ್ನ ನಾ ತೋರಿಸ್ತೀನಿ ನೋಡು ಪಟ್ ಅಂತ ಅವ್ರೇನು ರಿಹರ್ಸಲ್ ಮಾಡಿದ್ರೆ ಅಲ್ಲೇ ಆ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಶಾರ್ಪ್ ಆಗಿರ್ಬೇಕು. ಒಂದ್ ನಿಮಿಷ ಅಂತ ಅಂದ್ಬಿಟ್ಟು ಹಿಂಗ್ ಬಂದ್ಬಿಟ್ಟು ಹಿಂಗ್ ಬಂದ್ ಹಿಂಗ್ ಬಂದ್ ಹಿಂಗ್ ಸಾಕ ನಿಂಗ ಈ ತರ ಬರ್ಬೇಕು ಅಂದ್ರೆ ಟಪ್ಪ ಇವ್ನು ಹೋಗಲ್ಲ. ಕರೆಕ್ಟ್ ಸೂಪರ್ ಆಗಿ ಅಂದ್ರೆ ಅವ್ರಿಗೆ ಎಷ್ಟು ಖುಷಿ ಆಗೋಯ್ತು ಅಂತಂದ್ರೆ ನಮ್ಗೆ ಯಾವ್ದೋ ಒಬ್ಬ ಹೊಸ ಹುಡುಗ ಹಿಂಗ್ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಅದನ್ನ ಹೇಳ್ಕೊಡ್ ಪ್ರೋತ್ಸಾಹ ಮತ್ತೆ ಅವ್ರ ಹೇಳ್ಕೊಡ್ತಾ ಇದ್ರು ಇದ್ರು ನಿಮಿಷ ಅಂದ್ರೆ ಎಲ್ಲದಕ್ಕೂ ಯಾಕೆಂತಂದ್ರೆ ಅವ್ರ ತರ ಡ್ಯಾನ್ಸ್ ಯಾಕೆಂತಂದ್ರೆ ಡ್ಯಾನ್ಸ್ ಅನ್ನೋದೊಂದು ಇದು ಶುರುವಾಗಿದ್ದೆ ಅಲ್ಲಿಂದ. ಬಟ್ ಆಕ್ಚುಲಿ ಸೀರಿಯಸ್ ನಾವು ಸ್ಕೂಲ್ ಡೇಸ್ ಅಲ್ಲಿ ಇರ್ಬೇಕಾದ್ರೆ ಡ್ಯಾನ್ಸ್ ಅಂತ ಬಂದೆ ಕನ್ನಡದ ಸಾಂಗ್ ನೋಡ್ಬೇಕಂದ್ರೆ ಅಪ್ಪು ಸರ್ ಸಾಂಗ್ ಶಿವಣ್ಣ ಸರ್ ಯೂಟ್ಯೂಬ್ ಅವ್ರ ಮುಂದೆ ನಿಂತ್ಕೊಂಡು ಅವ್ರು ತೋರಿಸ್ತಾ ಇದ್ರಲ್ಲ ಇದಕ್ಕಿಂತ.